ರಾಜ್ಯಸಭೆ ಎಲೆಕ್ಷನ್ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಾಲ್ಕನೇ ಅಭ್ಯರ್ಥಿ ಯಾರು ಆಯ್ಕೆ ಆಗ್ತಾರೆ, ಯಾವ ಪಕ್ಷದಿಂದ ಆಯ್ಕೆ ಆಗ್ತಾರೆ, ಗೆಲ್ಲೋರು ಯಾರು ಅನ್ನುವಂತ ಪ್ರಶ್ನೆ ಎದ್ದಿದೆ. ಬಿಕಾಸ್ ಯಾವ ಪಕ್ಷದವರು ಕೂಡ JDS ಜೊತೆ ಮೈತ್ರಿಯನ್ನ ಮಾಡಿಕೊಂಡಿಲ್ಲ. ಮೂರು ಪಕ್ಷದವರು ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಇಳಿಸಿರುವಂತ ಹಿನ್ನೆಲೆಯಲ್ಲಿ ಈಗ ನಂಬರ್ ಗೇಮ್ ಶುರುವಾಗಿದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯಸಭಾ ಚುನಾವಣೆ. ನಾಲ್ಕನೇ ಸ್ಥಾನವನ್ನ ಗೆಲ್ಲೋಕೆ ಮೂರು ಪಕ್ಷಗಳು ಕೂಡ ನೂರಾರು ತಂತ್ರವನ್ನ ಎಣಿತಾ ಇದ್ದಾವೆ. ಪ್ರತಿಷ್ಠೆಗೆ ಬಿದ್ದು ಪ್ರಾಶಸ್ತ್ಯ ಮತಗಳ ಮೇಲೆ ಅವಲಂಬನೆ ಆಗುವಂತಾಗಿದೆ. BJPಗೆ ಎರಡು ಸ್ಥಾನ ಫಿಕ್ಸ್, ಮೂರನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋಕೆ ಸರ್ಕಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಒಂದು ಸ್ಥಾನ ಫಿಕ್ಸ್, ಅವರು ಕೂಡ ಈಸಿಯಾಗಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬಹುದು. ಇನ್ನ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಹಾಕಿರುವಂತ ಹಿನ್ನೆಲೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರುವಂತದ್ದು ರಾಜ್ಯಸಭಾ ಚುನಾವಣೆ. JDSಗೆ ಒಂದು ಸ್ಥಾನ ಬೇಕು ಅಂದ್ರೂ ಕೂಡ ಒಂದ್ BJP ಜೊತೆ ಹೊಂದಾಣಿಕೆ ಮಾಡ್ಕೊಬೇಕು, ಇಲ್ಲ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಬೇಕು, ಅದೆಲ್ಲವೂ ಕೂಡ ಮುಗ್ದೋದ್ ಕತೆ. ಈಗ ಮೂರು ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. June 10 ಎಲೆಕ್ಷನ್ ನಡೆಯುತ್ತೆ, ಅವತ್ತೆ ಫಲಿತಾಂಶ ಕೂಡ ಬರುತ್ತೆ. ಕಣದಲ್ಲಿ ಅಡ್ಡ ಮತದಾನ, ಕುದುರೆ ವ್ಯಾಪಾರದ ಭೀತಿ ಕೂಡ ಇರುವಂತದ್ದು. ಎರಡನೇ ಪ್ರಾಶಸ್ತ್ಯದ ಮತಗಳಿಂದಾಗಿ BJP ಗೆಲ್ಲತ್ತಾ ಅನ್ನುವಂತ ಪ್ರಶ್ನೆ ಇದೆ.